ಇವತ್ತಿನ ಈ ವಿಡಿಯೋದಲ್ಲಿ ರಾಗಿ ತೆನೆ ಉಸ್ಲಿ ಮತ್ತು ರಾಗಿ ತೆನೆ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ರಾಗಿ ತೆನೆಕಾಳು 1/2 ಕಪ್, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ 2-3, 2 ಮೀಡಿಯಂ ಸೈಜ್ ಈರುಳ್ಳಿ, 1 ಮೀಡಿಯಂ ಸೈಜ್ ಟೊಮ್ಯಾಟೊ, 1 ಕಪ್ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಭಾಗ ನಿಂಬೆಹಣ್ಣು. ಈಗ ನಾವು ರಾಗಿ ತೆನೆಯಿಂದ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಕಾಳುಗಳನ್ನ ಸಪ್ರೇಟ್ ಮಾಡ್ಕೋಬೇಕು. ಈ ರೀತಿ ಬೆರಳಲ್ಲಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆ ಗ್ರಿಪ್ ಸಿಗುತ್ತೆ ಕಾಳುಗಳನ್ನ ನೀಟಾಗಿ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ. ಇದೇ ರೀತಿ ನಾವು ತಗೊಂಡಿರೋ ಎಲ್ಲ ತೆನೆಗಳಿಂದ ಕಾಳುಗಳನ್ನ ಬಿಡಿಸ್ಕೋಬೇಕು. ನಾವು ರಾಗಿ ತೆನೆ ತಗೋಬೇಕಿದ್ರೆ ಕರೆಕ್ಟಾಗಿ ನೋಡ್ಕೊಂಡು ತಗೋಬೇಕು. ತೆನೆ ಏನಾದರೂ ತುಂಬ ಹಸಿರಾಗಿತ್ತು, ಕಾಳಷ್ಟು ಕಾಣಿಸ್ತಾ ಇಲ್ಲ ಅಂತಂದರೆ ಅದು ತುಂಬ ಎಳೆಯದಾಗಿರುತ್ತೆ, ಅದರಿಂದ ನಮ್ಗೆ ಅಷ್ಟಾಗಿ ಕಾಳು ಸಿಗೋದಿಲ್ಲ. ತೆನೆ ಏನಾದರೂ ಫುಲ್ ಹಳದಿ ಆಗಿದ್ರೂ ಕೂಡ ನಾವು ಅದನ್ನ ತಗೊಳ್ಳೋದಕ್ಕಾಗಲ್ಲ, ತುಂಬ ಬಲ್ದಿರುತ್ತೆ. ಸೊ ನಾವು ತಗೊಳ್ಳೋತೇನೆ ಹಸಿರಾಗಿದ್ದು ಸ್ವಲ್ಪ ಹಳದಿ ತಿರುಗಿದ್ರೆ ಮತ್ತು ಕಾಳು ನೋಡಿದ್ರೆ ಕಾಣಿಸ್ತಾ ಇರಬೇಕು ಚೆನ್ನಾಗಿ. ಆ ಥರ ತಗೊಂಡ್ರೆ ನಮಗೆ ಬಿಡಿಸ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ಸೊ ಇದೇ ರೀತಿ ತಗೊಂಡಿರೋ ಎಲ್ಲ ತೆನೆಗಳಿಂದ ಕಾಳುಗಳನ್ನ ನೀಟಾಗಿ ಬಿಡಿಸ್ಕೋಬೇಕು. ಎಲ್ಲ ಕಾಳನ್ನು ತೆಗೆದ್ಮೇಲೆ ಒಂದ್ಸತಿ ಕೈಯಲ್ಲಿ ಉಜ್ಜಿ ಆಮೇಲೆ ಕೇರ್ಕೋಬೇಕು. ಏನಾದರೂ ಎಕ್ಸ್ಟ್ರಾ ಸಿಪ್ಪೆ ಇತ್ತು ಅಂತಂದರೆ ಅದನ್ನೆಲ್ಲ ತೆಗಿಬೋದು ನಾವು. ಈಗ ನಾನಿಲ್ಲಿ ಒಂದು ಪಾತ್ರೆಗೆ 3-3.5 ಕಪ್ ಅಷ್ಟು ನೀರನ್ನು ತಗೊಂಡಿದ್ದೀನಿ. ಒಂದೇ ಸಲಕ್ಕೆ ಉಸ್ಲಿ ಮತ್ತು ಸ್ವೀಟ್ ಎರಡಕ್ಕೂ ಬೇಕಾದಷ್ಟು ಕಾಳನ್ನ ಒಟ್ಟಿಗೆ ಬೇಯಿಸ್ಕೋತಾ ಇದ್ದೀನಿ. ಈ ಕಾಳುಗಳನ್ನ ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಇನ್ ಕೇಸ್ ನೀವು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀರಾ ಅಂದರೆ ನೀವು ಎಷ್ಟು ಕಾಳು ತಗೋತಿದ್ರೆ ಅದರಿಂದ ಒಂದು 1/4 ಕಪ್ಪಷ್ಟು ಜಾಸ್ತಿ ನೀರನ್ನ ಹಾಕೋಬೇಕಾಗತ್ತೆ. 1 ವಿಷಲ್ ಬಂದರೆ ಸಾಕಾಗತ್ತೆ. ಅದರಿಂದ 20 ನಿಮಿಷ ಬೇಯಿಸಿದ ಮೇಲೆ ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ ನೋಡಿ. ಈ ಟೈಮ್ ನಾವು ಚೆಕ್ ಮಾಡ್ಕೋಬೇಕು ಒಂದ್ಸಲ ನೀಟಾಗಿ ಬೆಂದಿದೆ ಅಂತ. ಈ ರೀತಿ ಕಾಳನ್ನ ತೊಗೊಂಡು ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಸಾಫ್ಟ್ ಆಗಿರಬೇಕು, ಕಾಳುಗಳು ಈಸಿಯಾಗಿ ಹುಡ್ಕೋಬೇಕು. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು 1-2 ನಿಮಿಷ ಬಿಟ್ಟು ನೀರನ್ನ ಪೂರ್ತಿ ಬಸ್ಕೋಬೇಕು. ಈಗ ಒಂದು ಪ್ಯಾನ್ಗೆ 2 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಒಂದ್ಸಲ ಆಯಿಲ್ ಬಿಸಿ ಆದಮೇಲೆ 1 ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಕರಿಬೇವು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎರಡನ್ನೂ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈಗ ನಾವು ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು.
ಈಗ ಮುಂಚೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಟೊಮ್ಯಾಟೊನ ಫ್ರೈ ಮಾಡ್ಕೋಬೇಕು. ಒಂದ್ಸಲ ಟೊಮ್ಯಾಟೊ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಈ ಟೈಮಲ್ಲಿ ನಿಮಗೆ ಬೇಕಂದರೆ ಯಾವುದೇ ತರಕಾರಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಫ್ರೈ ಮಾಡಿ ಆಮೇಲೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ತರಕಾರಿ ಯೂಸ್ ಮಾಡ್ತಾಯಿಲ್ಲ, ಸೊ ಡೈರೆಕ್ಟಾಗಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕುಕ್ ಆದಮೇಲೆ ನಾವು ಮುಂಚೆನೇ ಬೇಯಿಸಿಟ್ಕೊಂಡಿರೋಂಥ ರಾಗಿ ತೆನೆಕಾಳನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿದ್ರೆ ರಾಗಿ ತೆನೆ ಉಸ್ಲಿ ರೆಡಿ. ಈಗ ರಾಗಿ ತೆನೆ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ರಾಗಿ ತೆನೆ ಕಾಳು 1 ಕಪ್, 1 ಕಪ್ ತೆಂಗಿನಕಾಯಿ ತುರಿ, 1/2 ಕಪ್ ಬೆಲ್ಲ, ಸ್ವಲ್ಪ ಹೆಚ್ಚಿರೋ ತೆಂಗಿನಕಾಯಿ ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇದೆರಡು ಆಪ್ಷನಲ್, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಒಂದು ಪಾತ್ರೆಗೆ ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿ ಮತ್ತು ಒಣಶುಂಠಿ ಪುಡಿ 3 ಹಾಕಿ ಚೆನ್ನಾಗಿ ಕಲಸ್ಕೋಬೇಕು. ಕೈಯಿಂದಲೇ ಚೆನ್ನಾಗಿ ಕಿವುಚಿ ಕಲಸ್ಬೇಕು. ಎಲ್ಲನೂ ಕಲಸಿ 2-3 ನಿಮಿಷ ಬಿಟ್ಟರೆ ಕಾಯಿ ಮತ್ತು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ನಾವು ಉಳಿದಿರೋ ಎಲ್ಲ ಐಟಮ್ಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಸರಳವಾಗಿ ಮನೆಯಲ್ಲಿ ಎಲ್ಲರೂ ಮಾಡಬಹುದಾದಂಥ ಆರೋಗ್ಯಕರವಾದ ರಾಗಿ ತೆನೆ ಸ್ವೀಟ್ ರೆಡಿಯಾಗಿದೆ.
ನೀವು ಈ ರೆಸಿಪಿನ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕುಕಿಂಗ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.